ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದು, ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ಎಲ್ಲ ಆಟನೂ ಗೆದ್ದಿದ್ದು, ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ಮನೆಯವ್ರು ನನಗೆ ಉತ್ತಮ ಕೊಟ್ಟಿದ್ದು. ಅದೆಲ್ಲ ಯಾವಾಗಲೂ ನಾನು ಕಮ್ಮಿ ಆಗಲ್ಲ, ಓಡೆ ಹೋಗಿದ್ದೀನೋ ಇಲ್ಲ ಸೈಲೆಂಟ್ ಆಗಿದ್ದೀನೋ ಅಂತ. ನಾನು ಆ ಸ್ಟೇಜ್ಗೆ ರೆಸ್ಪೆಕ್ಟ್ ಮಾಡ್ತೇನೆ ಹೊರತು ಬಿಟ್ಟರೆ ಅಲ್ಲಿ ನಾನು ಸೈಲೆಂಟ್ ಆಗಿದ್ದವನಲ್ಲ. ದೊಡ್ಡ ದೊಡ್ಡ ಪದಗಳು ಅವಾಗಲೇ ಹೇಳ್ದಂಗೆ ದೊಡ್ಡ ದೊಡ್ಡ ಪದಗಳು ನಾನು ಯೂಸ್ ಮಾಡ್ಬೋದಾಗಿತ್ತು. ಆದರೆ ಆ ಸ್ಟೇಜಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಸೌಂಡ್ ಅಂದರೆ ಬರೀ ಮಾತಾಡೋದ್ರಿಂದ ಅಲ್ಲ, ನಾವು ಮಾಡೋ ಕೆಲಸದಲ್ಲೂ ಸೌಂಡ್ ಇರಬೇಕು, ನಾವು ಮಾಡೋ ಗೇಮಲ್ಲೂ ಸೌಂಡ್ ಇರಬೇಕು. ಅದನ್ನು ನಾನು ಮಾಡಿದ್ದೀನಿ, ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಸುಮ್ಮನೆ ಜ್ವರ ಕಿರ್ಚಾಡ್ಬಿಟ್ರೆ ಆ ಹೂ ಅಂದ್ಬಿಟ್ರೆ ನಾನು ಪೋಟ್ರ ಹಾಕೋಕ್ಕೆ ಜನದ ಮುಂದೆ ಅದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಡ್ರಾಮಾ ಮಾಡೋಕೆ ಓಡೇ ಇಷ್ಟ ಇರಲಿಲ್ಲ. ನನ್ನ ನಿಜವಾದ ಮುಖಾನೇ ಅದು, ಮನೆ ಓಡಿರೋದು ನಾನು ಅದೇ ಥರ ಇದ್ರ ಜೊತೆ ಖುಷಿ ಖುಷಿಯಾಗಿ. ಬಿಗ್ ಬಾಸ್ ಮನೇಲಿದ್ದು ಅದೇ ಥರ ಅಷ್ಟೇ. ಇಲ್ಲ ಇಲ್ಲ, ಅದನ್ನು ಪೋಟ್ರೆ ಮಾಡ್ಕೊಬೇಕು ಒಳ್ಳೆಯವನ ಥರ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಾನು ಇದ್ದಿದ್ದೆ ಅದೇ ಥರ, ಹೊರಗಡೆ ಇದ್ದಿದ್ದು ಅದೇ ಥರ, ಅದು ನನಗೇನು ಕಷ್ಟ ಅನಿಸಿಲ್ಲ. ಅದನ್ನು ಮುಖವಾಡ ಹಾಕೊಂಡು ಬದುಕಬೇಕಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ನಾನು ಹಂಗಿದ್ದೆ ಮನೇಲಿ, ಹಿಂಗೆ ಇರಬೇಕಾಗುತ್ತೆ ಇಲ್ಲಿ ಅಂತ, ಅದು ನನಗೆ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ನಾನು ಹೊರಗಡೆ ಇದ್ದಿದ್ದಂಗೆ ಒಳಗಡೆ ಇದ್ದಿದ್ದಂಗೆ ನನಗೇನು ಕಷ್ಟ ಅನಿಸಿಲ್ಲ. ಇಲ್ಲ ಇಲ್ಲ, ಯಾವ ಟಾಸ್ಕು ಕಷ್ಟ ಅನಿಸಿಲ್ಲ. ಏನು ಬಂಡೆ ಹೊಡೆಯೋದೇನು ಕೊಡಲ್ವಲ್ಲ, ಅಲ್ಲಿ ಕಷ್ಟ ಅನಿಸೋದು ಎಲ್ಲ ಆಡೋದೇ ಕೊಡೋದು. ಎಲ್ಲ ಟಾಸ್ಕು ಆಡಿದ್ದೀನಿ, ಗೆದ್ದಿದ್ದೀನಿ, ಅದಕ್ಕೆ ನನಗೆ ಯಾವುದು ಬಿಟ್ಕೊಟ್ಟೆ ಅಂತ ಅನಿಸಿಲ್ಲ.